ಪ್ರಿಯ ವಿದ್ಯಾರ್ಥಿಗಳೇ, ಚಂಪೂರಾಮಾಯಣದ ಸುಂದರಕಾಂಡದ ಇಲ್ಲಿ ಸುಂದರಕಾಂಡದಿಂದ ಬರ್ತಕ್ಕಂತಹ ಈ ಸೀತೆಯ ಒಂದು ಹಿತನುಡಿ ಬಗ್ಗೆ ಮುಂದುವರಿಸ್ತಾ ಇದ್ದೀನಿ. ಅವಳು ಸಾಕಷ್ಟು ವಿಧವಾಗಿ ಒಂದು ಹುಲ್ಲನ್ನು ಮಧ್ಯೆ ಇಟ್ಕೊಂಡು ಹೇಳ್ತಾಳೆ, ಆದರೆ ಅದು ಯಾವುದು ಅವನಿಗೆ ತಲುಪೋದಿಲ್ಲ. ಅಥ ನಿಶಿಚರನಾಥಂ ಪಂಚವಾಣಿ ವಿಭಿನ್ನಂ ನಹಿ ಜನಕಸುತಾಯಃ ಪ್ರಾಪ್ತಿ ಏಕವಾಣಿ ಏಕಾಪಿ ವಾಣಿ ಜನಂ ಉಪನತ ಮೃತ್ಯುಂ ಪಂಚವಕ್ತ್ರಾಹಿ ದಷ್ಟಂ ವಿಶತಿ ಹೃತ ವಿಷಾದ ವಿಷಾದೇ ರೋಷದೇಹೇ ಕಿಂನು ಶಕ್ತಿ. ಲಾಸ್ಟ್ ಲೈನ್ ನಾಲ್ಕನೇ ಪಾದ ಸಂದರ್ಭಕ್ಕೆ ಬರುತ್ತೆ. ವಿಶತಿ ಹೃತ ವಿಷಾದೇ ರೋಷದೇಹೇ ಕಿಂನು ಶಕ್ತಿ. ಅಥ ಆಮೇಲೆ ಅಂದರೆ ಈ ಸೀತೆ ಹಿತ ನುಡಿಯನ್ನು ಕೇಳಿ ಆದ ಮೇಲೆ ಪಂಚಬಾಣಿ ವಿಭಿನ್ನಂ ಮನ್ಮಥನ ಐದೂ ಬಾಣಗಳಿಂದ ಸೀಳಲ್ಪಟ್ಟಂತಹ ನಿಶಿಚರನಾಥಂ ರಾಕ್ಷಸ ರಾಜನಾದ ರಾವಣನಿಗೆ ಜನಕಸುತಾಯ ಅಂದರೆ ಜನಕಪುತ್ರಿಯಾದ ಜಾನಕಿಯ ಏಕಾಪಿ ವಾಣಿ ಅಂದರೆ ಒಂದೇ ಒಂದು ಮಾತು ಕೂಡ ನಹಿ ಪ್ರಾಪತ್ತು ತಾಗಲಿಲ್ಲ. ಜನಂ ಉಪನತ ಮೃತ್ಯುಂ ಅಂದರೆ ಮರಣವನ್ನು ಸಮೀಪಿಸಿದಂತಹ ವ್ಯಕ್ತಿಯನ್ನು ಪಂಚವಕ್ತ್ರಾಹಿ ದಷ್ಟಂ ಪಂಚ ಐದು ವಕ್ತ್ರ ಬಾಯಿಯ ಅಹಿ ಹಾವಿನಿಂದ ದಷ್ಟಂ ಕಚ್ಚಲ್ಪಟ್ಟ ಜನಂ ಮಾನವನನ್ನು ವಿಶತಿ ಹೃತ ವಿಷಾದೇ ರೋಷದೇಹೇ ಕಿಂನು ಶಕ್ತಿ ಅಪಹೃತವಾದ ವಿಷದ ಪೀಡೆಯುಳ್ಳ ಔಷಧಿಯ ಶಕ್ತಿಯು ಪ್ರವೇಶಿಸುವುದೇನೋ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಒಂದು ಐದು ಮುಖವುಳ್ಳ ಒಂದು ಹಾವಿದೆ. ಆ ಹಾವು ಒಬ್ಬ ವ್ಯಕ್ತಿಯನ್ನು ಕಚ್ಚಿಬಿಟ್ಟಿದೆ. ಅದನ್ನು ಅವನು ಲಾಸ್ಟು ಡೆತ್ ಬೆಡ್ಡಲ್ಲಿದ್ದಾನೆ. ಇನ್ನೇನು ಸಾವನ್ನಪ್ಪಬೇಕೋ ಆ ಸ್ಟೇಜ್ಗೆ ಹೋಗಿದ್ದಾನೆ. ಅವನಿಗೆ ಏನೇನೇ ಔಷಧಿ ಅಂದರೆ ಸುಪೀರಿಯರ್ ಎಂಥ ಔಷಧಿಯನ್ನು ಹಾಕಿದರೂ ಕೂಡ ಅವನು ಬದುಕಲಾರ. ಹಾಗೆ ಮನ್ಮಥನ ಐದೂ ಬಾಣಗಳಿಂದ ನಾಟಲ್ಪಟ್ಟ ಹೃದಯವುಳ್ಳ ಈ ರಾಕ್ಷಸರಾಜ ರಾವಣನಿಗೆ ಜಾನಕಿಯ ಒಂದೂ ಮಾತು ಕೂಡ ತಾಗಲಿಲ್ಲ. ಅಂದರೆ ಇದೆಲ್ಲ ವೇಸ್ಟ್ಫುಲ್ ಆಯಿತು. ಗೋರ್ಕಲ್ಲ ಮೇಲೆ ಮಳೆ ಹುಯ್ದಂತೆ ಸರ್ವಜ್ಞ ಅನ್ನೋಂಗೆ ಸೀತೆಯ ಎಲ್ಲ ಮಾತುಗಳು ಸಹ ವೇಸ್ಟ್ ಆಯಿತು, ಅಥವಾ ಅದು ಉಪದೇಶಕ್ಕೆ ಬಾರದೇ ಹೋಯಿತು. ಮುಂದೆ ಇವನು ರಾಕ್ಷಸರಿಗೆ ಈ ರೀತಿ ಆಜ್ಞೆ ನೀಡ್ತಾನೆ ರಾಕ್ಷಸಿಯರಿಗೆ. ಅದರ ಆ ವಿಚಾರವನ್ನು ಮುಂದಿನ ಭಾಗದಲ್ಲಿ ಬರ್ತಾ ಇದೆ. ಏವಂ ಜನಕ ದುಹಿತು ಅವಧೀರಣ ಫಣಿತಂ ಆಕರ್ಣ್ಯ ಕೋಪ ಪರಾಂಗ್ಮುಖೋ ದಶಮುಖ ತಾಂ ಅಭಿತೋ ನಿವಸಂತಿ ರಾಕ್ಷಸೀರುದ್ದಿಶ್ಯ ಭವತ್ಯಃ ಚತುರ್ಭಿರಪಿ ಉಪಾಯೈ ಏನಾಂ ಅವಶ್ಯಂ ವಶ್ಯಂ ಕೃದ್ವಂ. ಇದು ಸಂದರ್ಭಕ್ಕೆ ಬರುತ್ತೆ. ಚತುರ್ಭಿ ಉಪಾಯೈರೇನಾಂ ಅವಶ್ಯಂ ವಶ್ಯಂ ಕೃದ್ವಂ ಇಯಂ ಅನನುಕೂಲ ಚೇದಿ ಮಾಂ ಹತಾಶಾಂ ಪ್ರಾತರಶನಾಯ ಮಹಾನಸಂ ನಯತ. ಇದು ಒಂದು ಸಂದರ್ಭ. ಪ್ರಾತರಶನಾಯ ಮಹಾನಸಂ ನಯತ ಇತ್ಯಾದಿಶ್ಯ ನಿಶಾಂತೆ ಪ್ರತ್ಯಾಸನ್ನೇ ನಿತಾಂತಮೇವ ಪ್ರವಿವೇಶ. ಅಂದರೆ ರಾವಣ ಇಲ್ಲಿ ರಾಕ್ಷಸಿಯರಿಗೆ ಆಜ್ಞೆ ನೀಡ್ತಾ ಇದ್ದಾನೆ. ಹೀಗೆ ಜಾನಕಿಯ ತಿರಸ್ಕಾರದ ಮಾತನ್ನು ಕೇಳಿ ಸಿಟ್ಟಿನಿಂದ ಮೈಮರೆತ ರಾವಣನು ಅವಳ ಸುತ್ತಲೂ ಇರುವ ಸಂರಕ್ಷಣೆಗಾಗಿ ಇರ್ತಕ್ಕಂತಹ ರಾಕ್ಷಸಿಯರನ್ನು ಉದ್ದೇಶಿಸಿ ಎಲೆ ಪ್ರಶಂಸಾಯೋಗ್ಯರೇ, ನಾಲ್ಕು ಉಪಾಯಗಳಿಂದಲೂ ಇವಳನ್ನು ನಿಶ್ಚಯವಾಗಿ ಅಧೀನಳನ್ನಾಗಿ ಮಾಡಿ ಚತುರ್ಭಿ ಉಪಾಯೈ ಏನಾಂ ಅವಶ್ಯಂ ವಶ್ಯಾಂ ಕುರುದ್ವಂ. ಇವಳು ವಶಳಾಗದಿದ್ದರೆ ಬುದ್ಧಿ ಇಲ್ಲದ ಇವಳನ್ನು ಬೆಳಗಿನ ಉಪಹಾರಕ್ಕಾಗಿ ಅಡುಗೆ ಮನೆಗೆ ಒಯ್ಯಿರಿ. ಪ್ರಾತಃ ಅಶನಾಯ, ಅಶನ ಅಂದರೆ ಉಪಹಾರಕ್ಕಾಗಿ, ಮಹಾನಸಂ ಅಂದರೆ ಅಡುಗೆ ಮನೆಗೆ, ನಯತಾ ಒಯ್ಯಿರಿ ಎಂದು ಆಜ್ಞಾಪಿಸಿ ರಾತ್ರಿಯ ಕೊನೆ ಸಮೀಪಿಸುತ್ತಿರಲಾಗಿ ಮನೆಯನ್ನು ಕೊಕ್ಕನು. ಧನ್ಯವಾದಗಳು.